ರಾಜ್ಯದಲ್ಲಿ ತೌಕೆ ಚಂಡಮಾರುತದ ಹೊಡೆತ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಕಂದಾಯ ಸಚಿವ ಆರ್ ಅಶೋಕ್ ಸಭೆ ನಡೆಸಿದರು. ವಿಪತ್ತು ನಿವಾರಣಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವ ಆರ್ ಅಶೋಕ್ ತೌಕೆ ಚಂಡಮಾರುತದ ಸಭೆಯನ್ನು ಮುಕ್ತಾಯಗೊಂಡು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದರು. ತೌಕೆ ಚಂಡಮಾರುತವು ಲಕ್ಷದ್ವೀಪದಲ್ಲಿ ಕೇಂದ್ರೀಕೃತವಾಗಿದ್ದು ರಾಜ್ಯದಿಂದ ಕೇವಲ 200 ಕಿಲೋಮೀಟರ್ ದೂರದಲ್ಲಿದೆ. ಹವಾಮಾನ ಕೇಂದ್ರದಿಂದ ಪ್ರತಿ ನಿಮಿಷಕ್ಕೂ ಮಾನಿಟರ್ ಆಗುತ್ತಿದ್ದು ಬೆಂಗಳೂರಿನ ಜಿಕೆವಿಕೆಯಲ್ಲಿ ಹವಾಮಾನ ಕೇಂದ್ರವಿದೆ. ಇಂದು ರಾತ್ರಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. 60 ಕಿಲೋಮೀಟರ್ ವೇಗದಲ್ಲಿ ಇದು ಬೀಸುತ್ತಿದ್ದು ಮೇ 15ರವರೆಗೆ ಸಮುದ್ರಕ್ಕೆ ಯಾರೂ ಇಳಿಯಬಾರದು ಎಂದು ತಿಳಿಸಲಾಗಿದೆ ಹಾಗೂ ಜನರನ್ನು ಶಿಫ್ಟ್ ಮಾಡಲು ಆದೇಶಿಸಲಾಗಿದೆ. ಈ ಸಂಬಂಧ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು 3 ಜಿಲ್ಲೆಗಳಲ್ಲಿ 8 ರಿಲೀಫ್ ಕ್ಯಾಂಪ್ ಮಾಡಲಾಗಿದೆ. ಕಷ್ಟಕ್ಕೆ ಸಿಲುಕಿರುವವರನ್ನು ಅಲ್ಲಿ ಪುನರ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕ್ಯಾಂಪ್ನಲ್ಲಿ ಸುಮಾರು 10,000 ಜನರನ್ನು ಇಡಬಹುದಾಗಿದ್ದು 2 NDRF ತಂಡಗಳು ಅಲ್ಲಿ ನೆಲೆಸಿವೆ. ದಕ್ಷಿಣ ಕನ್ನಡದಲ್ಲಿ ಒಂದು ಹಾಗೂ ಕೊಡಗಿನಲ್ಲಿ ಒಂದು ತಂಡ ನೆಲೆಸಿದ್ದು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಯಾವುದೇ ಹಣ ಕೊರತೆಯಾಗದಂತೆ ಗಮನ ಹರಿಸಿದ್ದೇವೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.